ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು 10ನೇ ತರಗತಿಯ 2ನೇ ಪದ್ಯವಾದ ಅಕ್ಕಿ ಆರುತ್ತಿದೆ ನೋಡಿದ್ದೀರಾ ಎಂಬ ಪದ್ಯಭಾಗವನ್ನು ಮಾಡುತ್ತೀವಿ. ಮೊದಲು ಈ ಪದ್ಯವನ್ನು ಅಂದರೆ ಈ ಪದ್ಯ ಒಂದು ಭಾವಗೀತೆ. ಭಾವಗೀತೆ ಅಂದರೆ ಧ್ವನಿಯು ಸೊಗಸಾಗಿದ್ದರೆ ಅದಕ್ಕೆ ಒಂದು ಮೆರುಗು ಸಿಗುತ್ತದೆ ಅಂತ ಹೇಳ್ಬೋದು. ಈ ಅಕ್ಕಿ ಆರುತ್ತಿದೆ ನೋಡಿದ್ದೀರಾ ಎಂಬ ಪದ್ಯವನ್ನು ಬರೆದ ಕವಿ ಯಾರಂದರೆ ದರಾ ಬೇಂದ್ರೆಯವರು. ಇವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇವರು 1896 ಧಾರವಾಡದಲ್ಲಿ ಜನಿಸಿದ್ದಾರೆ. ಇವರು ನವೋದಯದ ಕಾಲದ ಕವಿಗಳಾಗಿದ್ದಾರೆ, ಕವಿಗಳೆಂದೇ ಪ್ರಸಿದ್ಧರಾಗಿದ್ದಾರೆ ಮತ್ತು ಅನೇಕ ಕೃತಿಗಳನ್ನು ಸಹ ಇವರು ಬರೆದಿದ್ದಾರೆ. ಅಂತಹ ಕೃತಿಗಳೆಂದರೆ ಗರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ನಗೆಯ ಒಗೆ ಇನ್ನೂ ಮುಂತಾದ ಕೃತಿಗಳನ್ನು ರಚಿಸಿ ಮತ್ತು ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆಯೇ ಇವರು ಕೆಲವು ಪ್ರಶಸ್ತಿಗಳಿಗೂ ಸಹ ಭಾಜನರಾಗಿದ್ದಾರೆ. ಅಂತಹ ಪ್ರಶಸ್ತಿಗಳೆಂದರೆ ಅರಳು ಮರಳು ಎಂಬ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆ ನಾಪುತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿ ಇವರು 1943 ಶಿವಮೊಗ್ಗದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು. ಈ ಅಕ್ಕಿ ಆರುತ್ತಿದೆ ನೋಡಿದ್ದೀರಾ ಎಂಬ ಪದ್ಯಭಾಗವನ್ನು ದರಾ ಬೇಂದ್ರೆಯವರೇ ಬರೆದಂತಹ ಗರಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಮಕ್ಕಳೇ, ಕಾಲ ಎಂಬುದು ಅಂದರೆ ಈ ಪದ್ಯದ ಆಶಯ ಏನು ಅಂತಂದರೆ ಕಾಲ ಯಾವತ್ತೂ ನಿಂತ ನೀರಲ್ಲ. ಹೌದು ತಾನೆ, ನಮಗೆ ಇವಾಗ ಗಡಿಯಾರದಲ್ಲಿ ಮುಳ್ಳು ತಿರುಗ್ತಾನೆ ಇರುತ್ತಲ್ವಾ, ಒಂದು ನಿಮಿಷ ಇವತ್ತು ಈಗ ಹೋಗಿದ್ದ ನಿಮಿಷ ಇವತ್ತು ಹೋಗಿದ್ದ ಗಳಿಗೆ ಮತ್ತೆ ಇನ್ನೊಂದ್ಸಲಿ ಬಾ ಅಂದರೆ ಬರುತ್ತಾ, ಬರಲ್ಲ ತಾನೆ. ಅದೇ ರೀತಿ ಕಾಲದ ಗತಿಯನ್ನು ಅಂದರೆ ಈ ಪದ್ಯನ ಕಾಲದ ಗತಿಯನ್ನು ಆರುವ ಅಕ್ಕಿಯೊಂದಿಗೆ ಸಮೀಕರಿಸಿ ನೋಡಿದ್ದಾರೆ. ಅದೇ ನಿಂತ ಕಾಲಚಕ್ರದ ಎದುರಿನಲ್ಲಿ ಎಲ್ಲರೂ ತಲೆನ ಬಾಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಗಳು ಇತಿಹಾಸ ಆಗುತ್ತಾ ಹೋಗುತ್ತದೆ. ಅಂದರೆ ಇವತ್ತು ನಾವು ಇವಾಗ ಏನಾದರೂ ಈ ಟೈಮ್ನ ವೇಸ್ಟ್ ಮಾಡಿದ್ರೆ ಇವತ್ತಿನ ದಿನ ಈ ಗಳಿಗೆಯಲ್ಲಿ ನಡೆದಂಥ ಕಾಲ ಮತ್ತೆ ವಾಪಸ್ ಬರುತ್ತಾ, ಬರಲ್ಲ, ಅದು ಹೋಗುತ್ತೆ. ದೊಡ್ಡವ್ರು ಹೇಳ್ತಾರೆ ಅಂದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರಲ್ವ, ಆ ರೀತಿಯೇ ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉರುಳದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಕವಿ ಬೇಂದ್ರೆಯವರು ಸಹ ಕಾಲದ ಗತಿಯನ್ನು ಕಾಲದ ಗತಿಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ ಹೇಳಿದೆ, ಆರು ಅಕ್ಕಿಗೆ ಹೋಲಿಸಿ ಸಮೀಕರಿಸಿ ಅದನ್ನು ಪ್ರಯತ್ನ ಮಾಡಿ ಈ ಪದ್ಯದಲ್ಲಿ ನೋಡಿದ್ದಾರೆ. ಪ್ರಕೃತಿ ಅಕ್ಕಿಯ ಆರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ. ಮತ್ತು ಈ ಪದ್ಯದಲ್ಲಿ ಮುಖ್ಯವಾಗಿ ನಾವೇನನ್ನು ಕಾಣಬಹುದು ಅಂದರೆ ಚಲನಶೀಲತೆಯನ್ನು ಕಾಣ್ಬೋದು, ಮತ್ತು ಪ್ರಯತ್ನನ ಕಾಣ್ಬೋದು, ಆರೈಕೆ ಕಾಣ್ಬೋದು, ಆಮೇಲೆ ಸಾರ್ವಭೌಮತ್ವವನ್ನು ಕಾಣ್ಬೋದು, ಆಮೇಲೆ ಶುಕ್ರ ಚಂದ್ರ ಮಂಗಳ ಲೋಕದ ಸಂಚಾರವನ್ನು ಕಾಣ್ಬೋದು, ಇನ್ನೊಂದು ಬ್ರಿಟಿಷರ ಸಾಮ್ರಾಜ್ಯಶಾಹಿ ಆಡಳಿತವನ್ನು ಕಾಣ್ಬೋದು. ಈ ರೀತಿ ಎಲ್ಲ ಅಂಶಗಳನ್ನು ಸಹ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಪಕ್ಷಿಗೆ ಹೋಲಿಸಿ ಅದನ್ನು ಸಮೀಕರಿಸಿ ನೋಡುವ ಪ್ರಯತ್ನವನ್ನು ಈ ಪದ್ಯದ ಮೂಲಕ ಕವಿಯು ಮಾಡಿದ್ದಾರೆ. ಮಕ್ಕಳೇ, ನಾನು ಇದನ್ನು ಮುಂಚೆ ಯಾವಾಗಲೂ ಹೇಳ್ತೀನಿ, ಈ ಪದ್ಯನ ಒಂದೊಂದೇ ಪ್ಯಾರಾ ಓದ್ಬಿಟ್ಟು ಅದು ಸಾರಾಂಶನ ತಿಳಿಸ್ತೀನಿ, ಆಯಿತಾ? ಇರುಳು ಅಳಿದು ಉಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಕ್ಕೆ ಗಾವುದ 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 ಮುಂದೆ ಎವೆ ತೆರೆ ತಿಕ್ಕುವ ಹೊತ್ತಿನ ಒಳಗೆ ಅಕ್ಕಿ ಆರುತ್ತಿದೆ ನೋಡಿದಿರಾ. ಅಂದರೆ ಬೇಂದ್ರೆಯವರು ಹೇಳ್ತಾರೆ ಕಾಲವನ್ನು ಆರು ಅಕ್ಕಿಗೆ ಹೋಲಿಸಿದ್ದಾರೆ. ಈ ಪದ್ಯದಲ್ಲಿ ಕಾಲದ ವೇಗ ವಿಸ್ತಾರವನ್ನು ಹೇಳಿದ್ದಾರೆ. ಅಂದರೆ ಕಾಲ ರಾತ್ರಿ ಹಾಗೂ ರಾತ್ರಿ ಕಳೆದು ದಿನ ಬೆಳಗಾಗಿ ಕಾಲ ಹೆಂಗಿರುತ್ತೆ ಹೇಳ್ರಿ, ಇವತ್ತು ರಾತ್ರಿ ಬರುತ್ತೆ ಮತ್ತು ಬೆಳಗಾಗುತ್ತೆ ಮತ್ತೆ ರಾತ್ರಿ ಆಗುತ್ತೆ ಮತ್ತೆ ಬೆಳಗಾಗುತ್ತೆ, ಅಂದರೆ ಹಿಂಗೆ ಪರಿವರ್ತನೆ ಆಗುತ್ತದೆ ಅಲ್ವಾ, ಅಥವಾ ಹಿಂಗೆ ಚಲನೆ ಆಗ್ತಾನೆ ಇರುತ್ತದೆ ಅಲ್ವಾ. ಹಂಗೆ ಪುನರಾವರ್ತನೆಯಾಗಿ ಚಲನಾ ಗುಣವನ್ನು ಹೊಂದಿದೆ. ಅದು ಮೇಲೆ ಕೆಳಗೆ ಸುತ್ತಮುತ್ತಲು ಎತ್ತೆತ್ತಲು ತನ್ನ ಸಂಬಂಧ ಅಥವಾ ತನ್ನ ಕಬಂಧವನ್ನು ಅಥವಾ ತನ್ನ ಬಾವುವನ್ನು ಹರಡಿಕೊಂಡು ವಿಶ್ವವ್ಯಾಪ್ತಿಯಾಗಿ ಹರಡಿಕೊಂಡಿದೆ. ಕಾಲ ಕಣ್ಣು ತೆರೆದು ಅಂದರೆ ನಾವು ಕಾಲ ಹೆಂಗೆ ಅಂದರೆ ಒಂದು ಸ್ವಲ್ಪ ಹೊತ್ತಿಗೆ ಕಣ್ಣು ಮುಚ್ಚಿಂಗೆ ಬಿಡಿ,
ಮಿಂಟಕ್ಕೆ ಎಷ್ಟೋ ನಿಮ್ಮ ಹಳೆ ಕಾಲ ನಮ್ಮ ಮುಂದೆ ಹೋಗಿರುತ್ತೆ. ಅಂದರೆ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟಕ್ಕೆ ಗಾವುದ, ಗಾವುದ ಅಂದರೆ ದೂರವನ್ನು ಅಳೆಯುವ ಪ್ರಮಾಣ, ಗಾವುದ ಅಂದರೆ ದೂರವನ್ನು ಅಳೆಯುವ ಪ್ರಮಾಣ ಅಂದರೆ 12 ಮೈಲಿಗೆ ಒಂದು ಗಾವುದ ಅಂತ ಹೇಳಿರೋದು. ಗಾವು ವೇಗವಾಗಿ ಹೋಗ್ತಾ ಇರುತ್ತೆ. ಇಂತಹ ಹಕ್ಕಿ ಹಾರುವುದನ್ನು ನೀವು ನೋಡಿದ್ದೀರಾ ಅಂತ ಕವಿ ನಿಮ್ಮನ್ನು ಕೇಳ್ತಾವ್ರೆ, ಅಥವಾ ನೀವು ಈ ಭಾವಗೀತೆ ಮೂಲಕ ನಿಮ್ಮನ್ನು ಪ್ರಶ್ನೆ ಕೇಳ್ತಾವ್ರೆ ಅಥವಾ ಆಡಿದ್ದಾರೆ ಅನ್ನೋದು ಈ ಮೊದಲ ಪದ್ಯ ಭಾಗ. ಇನ್ನು ಎರಡನೇದು, ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಒಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ವನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ಗುರುತನ್ನು ತಿಳಿಸಿದ್ದಾರೆ. ಏನನ್ನ ಕಾಲದ ಗುರುತು ಅಂದರೆ ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬಹುದು ಅಥವಾ ಮಾಡಲಾಗ್ತದೆ ಅನ್ನೋ ಗುರುತನ್ನು ತಿಳಿಸಿದ್ದಾರೆ. ಅಕ್ಕಿಯ ಹಿಂದೆ ಇರುವ ಪುಚ್ಚ ಅಂದರೆ ಪುಚ್ಚ ಅಂದರೆ ರೆಕ್ಕೆಗಳು, ಅಗೋಚರ ಅಂದರೆ ಇವಾಗ ಮುಂದೋಗಿದೆ ಕಾಲಗಳು ಅಂತಂದರೆ ಗೊತ್ತಲ್ವಾ ನಿಮಗೆ, ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅಂದರೆ ಹಿಂದೆ ಆಗೋಗಿರೋ ಪುಚ್ಚ ಏನು ಅಗೋಚರ ಅಂದರೆ ಹಿಂದೆ ಆಗೋಗಿರೋದು, ಅದು ಕಳೆದು ಹೋದ ಬದುಕು ಅಥವಾ ಬಣ್ಣಗಳು ಅನ್ನು ಕರಿನೆರೆ ಬಣ್ಣಕ್ಕೆ ಹೋಲಿಸಿದೆ ಅಂದರೆ ಬಿಳಿ ಒಳೆ ಬಣ್ಣವನ್ನು ಕರಿ ಒಳೆ ಬಣ್ಣಕ್ಕೆ ಹೋಲಿಸಿ ಹೇಳಿದ್ದಾರೆ. ಆಮೇಲೆ ನೇರವಾಗಿ ಗೋಚರಿಸುವ ನೇರವಾಗಿ ಗೋಚರಿಸುವ ಬಿಳಿ ಒಳೆ ಬಣ್ಣದ ಬಣ್ಣದ ರಗರಿಗಳಿಗೆ ಗರಿಗಳ ವರ್ತಮಾನದ ಬಿಳಿ ಒಳೆ ಬಣ್ಣದ ಅಂದರೆ ಅವನ ಕರಿನೆರೆ ಬಣ್ಣದ ಅಂದರೆ ಅದು ವರ್ತಮಾನಕ್ಕೆ ಹೋಗಿರೋದು, ಬಿಳಿ ಒಳೆ ಬಣ್ಣದ ಅಂತಂದರೆ ಅದು ಈಗ ಪ್ರೆಸೆಂಟ್ ನಡೀತಾ ಇರೋದು ಅಂತ ಹೇಳ್ತಾ ಇದ್ದೀನಿ. ವರ್ತಮಾನದ ಗುರುತುಗಳು ಹಾಗೆಯೇ ಕೆಂಪಾಗಿ ಅಂದರೆ ಕೆನ್ನನ ವರ್ಣದ ಬಣ್ಣಗಳ ಅಂದರೆ ಕೆನ್ನನ ಬಣ್ಣಗಳ ಅಂದರೆ ಅವು ಭವಿಷ್ಯತ್ ಕಾಲದ ಗುರುತುಗಳನ್ನು ಹೀಗೆ ಕಾಲವೆಂಬ ಅಕ್ಕಿ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳೆಂಬ ಗುರುತುಗಳನ್ನು ಮೂಡಿಸುತ್ತಾ ರೆಕ್ಕೆಗಳನ್ನು ಬೀಸುತ್ತಾ ಹಾರಿ ಹೋಗುತ್ತಿದೆ, ಹಕ್ಕಿ ಹಾರುತ್ತೇನೆ ನೋಡಿದ್ದೀರಾ ಅಂತ ಈ ಮೂಲಕ ಕವಿ ಹಾಡಿದ್ದಾರೆ. ಮುಂದಿನದು, ನೀಲ ಮೇಘ ಮಂಡಲ ಸಮ ಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕಿಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡುತ್ತೀರಾ. ಈ ಪದ್ಯದಲ್ಲಿ ಕವಿ ಏನಂತ ಹೇಳ್ತಾರೆ, ಬೇಂದ್ರೆಯವರು ಕಾಲದ ಪರಿವರ್ತನಾ ನಿಯಮ ಮತ್ತು ಆರೈಕೆಯನ್ನು ತಿಳಿಸಿದ್ದಾರೆ. ಕಾಲವು ಯುಗ ಯುಗಗಳ ಅಣೆಬರ ಅಂದರೆ ಚರಿತ್ರೆಯನ್ನು ಅಳಿಸಿ ಅಂದರೆ ನೀಲಮಂಡ ಸೂರ್ಯ ಚಂದ್ರ ಭೂಮಂಡಲ ಎಲ್ಲವನ್ನೂ ಸಮತೋಲವಾಗಿ ಅಂದರೆ ಬಣ್ಣ ಯಾವುದೇ ಭೇದವನ್ನು ಅಳಿಸದೆ ಭೇದವನ್ನು ಭೇದಿಸದೆ ಅಂದರೆ ಅಥವಾ ವರ್ಣಿಸದೆ ಏನು ಮಾಡ್ತದೆ, ಮುಗಿಲಿಗೆ ರೆಕ್ಕೆಗಳನ್ನು ಹಿಡಿದುಕೊಂಡು ಎಲ್ಲ ವಿಶ್ವವ್ಯಾಪ್ತಿ ಹರಡಿಕೊಂಡು ತನ್ನ ಹಾರಾಟವನ್ನು ನಿಲ್ಲಿಸದೆ ಮುಂದೆ ಸಾಗುತ್ತಿದೆ. ಚಿಕ್ಕಿ ಅಂದರೆ ನಕ್ಷತ್ರ ಯಾವ ರೀತಿ ಹೋಗುತ್ತಿದೆ ಅಂದರೆ ಚಿಕ್ಕಿ ಅಂದರೆ ನಕ್ಷತ್ರಗಳ ಮಾಲೆಯನ್ನು ಸಿಕ್ಕಿಸಿಕೊಂಡು ಆಮೇಲೆ ಸೂರ್ಯಚಂದ್ರನನ್ನು ಮಾಡಿದೆ ಕಣ್ಣ, ಸೂರ್ಯಚಂದ್ರನೇ ಕಣ್ಣುಗಳಾಗಿ ಮಾಡಿಕೊಂಡು ಅಕ್ಕಿ ಅನಂತ ಅನಂತವಾಗಿ ಹಾರಾಡುತ್ತಿದೆ ಅಂದರೆ ಅನಂತವಾಗಿ ಅಂದರೆ ಆಕಾಶಕ್ಕೆ ಹಾರಾಡುತ್ತೆ. ನೀವು ಅದನ್ನು ಬಲ್ಲಿದ್ದೀರಾ ಅಥವಾ ನೋಡಿದ್ದೀರಾ ಅಂತ ಕವಿ ಈ ಮೂಲಕ ಕೇಳ್ತಿದ್ದಾರೆ. ಮುಂದಿನದು, ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಕಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಕ್ಕಿ ಹಾರುತ್ತಿದೆ ನೋಡಿದಿರಾ. ಅಂದರೆ ಕಾಲ ಈ ಬೇಂದ್ರೆಯವರು ಇಲ್ಲಿ ಕಾಲವನ್ನು ಸಾರ್ವಭೌಮತ್ವವನ್ನು ವಿವರಿಸಿದ್ದಾರೆ. ಇನ್ನು ಈ ಪದ್ಯ ಭಾವನ ಸಾರ್ವಭೌಮತ್ವ ಯಾವ ರೀತಿ ಇತ್ತು ಅಂತ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯ ಸಾಮ್ರಾಜ್ಯಗಳ ವೈಭವವನ್ನು ರಾಜ್ಯ ಸಾಮ್ರಾಜ್ಯಗಳ ವೈಭವದಿಂದ ಮೆರೆಯುತ್ತೆ ಅಂತ ಮಾಡಿದ್ದು ಇದೇ ಕಾಲನೇ. ಆಮೇಲೆ ಹಾಗೆಯೇ ತೇಲಿಸಿ ಮುಳಿಸಿ ಅಂದರೆ ಖಂಡ ಖಂಡಗಳ ಅಂತಂದರೆ ಅವುಗಳ ನಡುವೆ ಇದ್ದ ತೆನೆಯಲ್ಲಿನ ಕಾಳುಗಳನ್ನು ಬೇರ್ಪಡಿಸುವಂತೆ ಮಾಡಿದ್ದು ಇದೇ ಕಾಲನೇ. ಆಮೇಲೆ ನೆಕ್ಸ್ಟು ಸಾರ್ವಭೌಮ ಬೇರೆ ಬೇರೆ ಕಾಲ ರಾಜರ ಸಣ್ಣ ತನ್ನ ರಾಜ ಮಹಾರಾಜರ ಸಣ್ಣ ದೊಡ್ಡ ಕೋಟೆ ಕೊತ್ತಲುಗಳನ್ನು ಗಬಗಮನೆ ನಾಶ ಮಾಡಿದ್ದು ಇದೇ ಕಾಲನೇ ಅಂತ ಹೇಳಿದ್ದಾರೆ. ಆಮೇಲೆ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳಂತ ಇತ್ತಲ್ವ ಕಾಲವೇ ವಿಶ್ವದ ಎಲ್ಲ ಭಾಗಗಳನ್ನು ಒಂದು ಸಲ
ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಇದೇ ಕಲನೆ. ಫಸ್ಟ್ ಒಂದು ಸಾಮ್ರಾಜ್ಯ, ಸಾಮ್ರಾಜ್ಯಗಳನ್ನು ವೈಭವದಿಂದ ಮಾಡಿದ್ದು ಇದೇ ಕಲನೆ. ತೆನೆಯಲ್ಲಿ ಅಂದರೆ ತೆನೆಯಲ್ಲಿನ ಕಾನುಗಳನ್ನು ಬೇರ್ಪಡಿಸಿದ್ದು ಇದೇ ಕಲನೆ. ರಾಜ ಮಹಾರಾಜರ ಕಂಡ ಖಂಡಗಳು ಅಂದರೆ ಕೋಟೆ ಕೊತ್ತಲುಗಳನ್ನು ನಾಶ ಮಾಡಿದ್ದು ಇದೇ ಕಾಲನೆ. ಗಬಗಬನೆ ನಾಶ ಮಾಡಿದ್ದು ಇದೇ ಕಾಲನೆ. ವಿಶ್ವದ ಎಲ್ಲ ಭಾಗಗಳನ್ನು ಒಂದು ಸಲ ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಸಹ ಇದೇ ಕಾಲನೆ. ಮುಳುಗುವಂತೆ ಮಾಡಿದ್ದು ಇದೇ ಕಾಲನೆ. ಆಮೇಲೆ ಸಾರ್ವಭೌಮರಾಗಿ ಮೆರೆದು ಅಂದರೆ ನಾವೇ ಸಾರ್ವಭೌಮರು, ನಾವೇ ಶ್ರೇಷ್ಠರು, ನಾವೇ ಹಿರಿಯರು ದೊಡ್ಡವರು ಅಂತ ಮೆರೆದ್ರಲ್ಲ, ಅವರ ನೆತ್ತಿಯನ್ನು ಕುಕ್ಬಿಟ್ಟು ಕೆಳಕ್ಕೆ ಅವ್ರನ್ನ ಕೆಳಗೆ ಬಗ್ಗು ಬಡಿಯುವಂತೆ ಮಾಡಿದ್ದು ಇದೇ ಕಾಲನೆ ಅಂತ ಹೇಳಿ ಕವಿ ಈ ಪದ್ಯದ ಮೂಲಕ ತಿಳಿಸಿದ್ದಾರೆ. ನೆಕ್ಸ್ಟು, ಯುಗ ಯುಗಗಳ ಅಣೆಬರವರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸುಮಕ್ಕಳ ಅರಸಿ ಹಕ್ಕಿ ಆರುತ್ತದೆ ನೋಡುತ್ತೀರಾ. ಅಂದರೆ ಯುಗ ಯುಗಗಳಂದರೆ ಇದು ಪರಿವರ್ತನಾ ನಿಯಮ ಅಥವಾ ಆರೈಕೆಯನ್ನು ವಿವರಿಸುತ್ತೆ. ಇದು ಪರಿವರ್ತನಾ ನಿಯಮ ಮತ್ತು ಆರೈಕೆಯನ್ನು ವಿವರಿಸುತ್ತೆ. ಅಂದರೆ ಅಣೆಬರ ಅಂದರೆ ಕೆಟ್ಟದನ್ನು, ಅಣೆಬರ ಅಂದರೆ ಕೆಟ್ಟದ್ದನ್ನು. ಈ ಕಾಲವು ಯುಗ ಯುಗಗಳ ಅಣೆಬರವನ್ನು ಅಥವಾ ಚರಿತ್ರೆಯನ್ನು ಅಳಿಸಿ ಹೊಸ ಅಣೆಬರವನ್ನು ಬರೆದು ಎಲ್ಲರಿಗೂ ಅಂದರೆ ಮನ್ವಂತರ ಅಂದರೆ ಪರಿವರ್ತನೆ, ಮನ್ವಂತರ ಅಂದರೆ ಪರಿವರ್ತನೆ, ಬರೆದು ಎಲ್ಲರೂ ಬದಲಾವಣೆಯಾಗುವಂತೆ ಎಲ್ಲರೂ ಒಳ್ಳೆಯ ಭಾಗ್ಯವನ್ನು ತೆರೆದು ಕೊಟ್ಟಿದೆ. ಅಂದರೆ ಎಲ್ಲರಿಗೂ ಒಳ್ಳೆಯದೇ ಆಗಬೇಕು, ಎಲ್ಲರಿಗೂ ಒಳ್ಳೆಯ ಭಾಗ್ಯವನ್ನೇ ತೆರೆದು ಕೊಟ್ಟಿದೆ. ಹಾಗೆಯೇ ರೆಕ್ಕೆಯ ಬೀಸುತ್ತ ಮೇಲಕ್ಕೆ ಕೆಳಗೆ, ಅಂದರೆ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಅಂದರೆ ರೆಕ್ಕೆಯ ಬೀಸುತ್ತ ಮೇಲಕ್ಕೆ ಆರುವ ಚೇತನವನ್ನು ನೀಡುತ್ತಾ ಹೊಸಗಾಲದ ಹಸುಮಕ್ಕಳನ್ನು ಅಂದರೆ ಈ ಹೊಸಗಾಲದಂದರೆ ಮುಂದೆ ಬರುವ ಮಕ್ಕಳನ್ನು ಅರಸಿ ಅಥವಾ ಆರೈಸಿ ಬದಲಾವಣೆಯ ಆದಿಯನ್ನು ಹಿಡಿದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಈ ಮೂಲಕ ಕವಿಯು ಆಡಿದ್ದಾರೆ. ಮುಂದನೇದು, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಗಳು ನೂರಿನ ನೀರನ್ನು ಹೀರಿ ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡುತ್ತೀರಾ. ಅಂದರೆ ಬೇಂದ್ರೆಯವರು ಈ ಪದ್ಯದಲ್ಲಿ ಏನು ಹೇಳ್ತಾರೆ, ಶುಕ್ರ ಬೆಳ್ಳಿಯ ಅಂದರೆ ಶುಕ್ರಗ್ರಹ, ಆಮೇಲೆ ತಿಗಳೂರಿನ ಅಂದರೆ ಚಂದ್ರಲೋಕ. ಈ ಪದ್ಯದಲ್ಲಿ ಶುಕ್ರ ಚಂದ್ರ ಮಂಗಳ ಲೋಕದ ಸಂಚಾರ ಕಾಲದ ಲಕ್ಷಣಗಳನ್ನು, ಭೌತಿಕ ಲಕ್ಷಣವನ್ನು ವೈಜ್ಞಾನಿಕವಾಗಿ ಚಿತ್ರಿಸಿದ್ದಾರೆ ಈ ಪದ್ಯ ಭಾಗದಲ್ಲಿ. ಇನ್ನೊಂದು ಕಡೆ, ಬ್ರಿಟಿಷರ ಸಾಮ್ರಾಜ್ಯಶಾಹಿ ಅನೀತಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚಿಂತನದ ಅಥವಾ ಕಲ್ಪನಾ ಶಕ್ತಿಯ ಹಾರಾಟ ಇನ್ನೊಂದು ಲಕ್ಷಣವಾಗಿದೆ. ಮೊದಲನೇ ಲಕ್ಷಣ, ಬೇಂದ್ರೆಯವರು ಈ ಪದ್ಯದಲ್ಲಿ ಶುಕ್ರ ಚಂದ್ರ ಮಂಗಳ ಲೋಕದ ಸಂಚಾರವನ್ನು ಭೌತಿಕ ಲಕ್ಷಣವು ವೈಜ್ಞಾನಿಕವಾಗಿ ಚಿತ್ರಿಸಿದ್ದಾರೆ. ಎರಡನೇದು, ಬ್ರಿಟಿಷರ ಸಾಮ್ರಾಜ್ಯ ನೀತಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚಿಂತನದ ಕಲ್ಪನಾ ಶಕ್ತಿಯ ಅಥವಾ ಕಲ್ಪನಾ ಪಕ್ಷಿಯ ಹಾರಾಟವನ್ನು ಈ ಮೂಲಕ ಚಿತ್ರಿಸಿದ್ದಾರೆ. ಎರಡನೇದು, ಬೆಳ್ಳಿ ಚುಕ್ಕಿ ಎಂದು ಕರೆಯಲ್ಪಡುವ ಶುಕ್ರಗ್ರಹವನ್ನು ಬೆಳ್ಳಿಗೆ ಹೋಲಿಸಿ, ಬೆಳ್ಳಿ ಚುಕ್ಕಿ ಎಂದು ಕರೆಯಲ್ಪಡುವ ಶುಕ್ರಗ್ರಹವನ್ನು ಬೆಳ್ಳಿಗೆ ಹೋಲಿಸಿ ಕಾಲದ ಹಕ್ಕಿ ಈ ಹಕ್ಕಿಯ ಮೇರೆಯನ್ನು ಹಾರಿ ಅಂದರೆ ಎಲ್ಲೋ ಮೇರೆಯನ್ನು ದಾಟಿ ಅಂದರೆ ಬೇರೆ ಇಲ್ಲೆಲ್ಲ ದಾರಿಯನ್ನು ದಾಟಿಬಿಟ್ಟು ಬೇರೆ ಕಡೆ ಹೋಗುತ್ತಿದೆ ಕಾಲದ ಹಕ್ಕಿ. ತಿಗಳೂರಿನ ಅಂದರೆ ಚಂದ್ರಲೋಕಕ್ಕೆ ಹಾರಿ ಹೋಗುತ್ತೆ, ಎಲ್ಲಿಂದ ಬೆಳ್ಳಿ ಶುಕ್ರಗ್ರಹದಿಂದ ಚಂದ್ರಲೋಕಕ್ಕೆ ಹಾರಿ ಹೋಗುತ್ತಿದೆ. ಏರಿ ನೀರಿನ ಸೆಲೆಯನ್ನು ಹುಡುಕಿ, ನೀರಿನ ಸೆಲೆ ಅಂದರೆ ತನಗೆ ಬಾಯಾರಿಕೆ ಅಥವಾ ನಾನು ಎಲ್ಲರೂ ಒಂದು ಆಶ್ರಯನ ಪಡಿಬೇಕು ಅನ್ನೋದಕ್ಕೆ ಸೆಲೆಯನ್ನು, ನೀರಿನ ಸೆಲೆಯನ್ನು ಹುಡುಕಿ ಅದು ಹುಡುಕಿ ಹಾರುತ್ತಾ ಅದನ್ನು ಈರುತ್ತಾ ಸಂತೋಷವಾಗಿ ಆಡುತ್ತಿದೆ. ಹಾಗೆಯೇ ಮುಂದೆ ಹಾರಾಡುತ್ತಾ ಅದೆಲ್ಲೋಗುತ್ತೆ ಅಂದರೆ ಮಂಗಳ ಲೋಕದ ಅಂಗಳಕ್ಕೆ ಏರಿ, ಶುಕ್ರಗ್ರಹದಿಂದ ಚಂದ್ರಲೋಕಕ್ಕೆ, ಚಂದ್ರಲೋಕದಿಂದ ಮತ್ತೆ ಮಂಗಳ ಗ್ರಹಕ್ಕೆ, ಮಂಗಳ ಲೋಕದ ಅಂಗಳಕ್ಕೆ ಏರಿ ಹೋಗುತ್ತಿದೆ. ಹೀಗೆ ವೈಜ್ಞಾನಿಕ ರೆಕ್ಕೆಗಳನ್ನು ಅಥವಾ ಲೆಕ್ಕಗಳನ್ನು ಹೊಂದಿದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಬೇಂದ್ರೆಯವರು ಈ ಪದ್ಯಭಾಗದ ಮೂಲಕ ಹೇಳಿದ್ದಾರೆ. ಮುಂದಿನದು, ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ಮಯ
ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ವಂಚ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಅಂದರೆ ಬೇಂದ್ರರು ಕಾಲವೆಂಬ ಹಕ್ಕಿಯು ತನ್ನ ಬಾವುವಿನಿಂದ ಜಗತ್ತಿನ ರಹಸ್ಯವನ್ನು ಭೇದಿಸುವ ತಂತ್ರವನ್ನು ಇಲ್ಲಿ ವಿಶ್ಲೇಷಿಸಿದ್ದಾರೆ. ಅಂದರೆ ಕಾಲವೆಂಬ ಹಕ್ಕಿಯು ತನ್ನ ಬಾವುವಿಂದ ಅಂದರೆ ತನ್ನ ರೆಕ್ಕೆಯಿಂದ ಅಥವಾ ನನ್ನ ಸುತ್ತಮುತ್ತಲಿನ ವಿಸ್ತಾರದಿಂದ ಜಗತ್ತಿನ ರಹಸ್ಯವನ್ನು ಭೇದಿಸುವ ತಂತ್ರವನ್ನು ಇಲ್ಲಿ ವಿಶ್ಲೇಷಿಸಿದ್ದಾರೆ. ಇಲ್ಲಿ ಕಾಲವೆಂಬ ಹಕ್ಕಿ ದಿಗ್ಮಂಡಲ ಅಂದರೆ ದಿಗ್ಮಂಡಲ ಅಂದರೆ ದಶದಿಕ್ಕುಗಳು. ದಶದಿಕ್ಕುಗಳು ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಮತ್ತು ಆಕಾಶ ಮತ್ತು ದಶ ದಿಕ್ಕುಗಳನ್ನು ದಿಕ್ಕುಗಳಲ್ಲಿ ತುತ್ತ ತುದಿಗೆ ಮುಟ್ಟಿದೆ. ಅಂದರೆ ಪ್ರತಿ ದಶದಿಕ್ಕುಗಳನ್ನು ಸಹ ಅದು ಮುಟ್ಟಿದೆ. ಜಗತ್ತಿನ ಮೂಲವನ್ನು ಒಡೆಯಲು ಎಂಬಂತೆ ಹೊಂಚು ಹಾಕಿದೆ. ಅಂದರೆ ಇಲ್ಲಿ ನೋಡಿ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಅಂದರೆ ಬ್ರಹ್ಮಾಂಡ ಜಗತ್ತಿನ ಮೂಲವನ್ನು ಒಡೆಯಲು ಯಾರೋ ಹೊಂಚಾಗ್ತಾ ಇದ್ದಾರೆ, ಏನೋ ಬಲ್ಲರು ಅಂತ ಇರ್ತಾರಲ್ವಾ, ಯಾರವರು? ಅಥವಾ ಪ್ರಪಂಚದ ವಿಸ್ಮಯವನ್ನು ಭೇದಿಸಲು ಕಾಲವೆಂಬ ಹಕ್ಕಿ ಹಾರುತ್ತಿದೆ, ನೀವೆಲ್ಲರೂ ನೋಡಿದ್ದೀರಾ ಅಂತ ಬೇಂದ್ರೆಯವರು ಈ ಮೂಲಕ ತಿಳಿಸಿದ್ದಾರೆ. ಮಕ್ಕಳೇ, ನಾವು ಈ ಪದ್ಯ ಅಂದರೆ ಈ ಪದ್ಯದ ಪೂರ್ತಿ ಸಾರಾಂಶ ಏನು ಅಂತಂದರೆ, ಇದು ನವೋದಯದ ಒಂದು ಕಾಲದ ಜನಪ್ರಿಯ ಕತೆ ಅಥವಾ ಭಾವಗೀತೆ ಅಂತ ನಾನು ಹೇಳಿದ್ದೀನಿ. ಅದು ಯಾರಿದು ಅಂದರೆ, ಇವ್ರು ಹೇಳ್ತಾರೆ, ಲೇಖಕ ಕವಿ ಹೇಳ್ತಾರೆ, ಚಲನಶೀಲತೆ ಜೀವಂತಿಕೆಯ ಗುಣ. ಫಸ್ಟ್ನೇ ಪದ್ಯ ಭಾಗದಲ್ಲಿ ಹೇಳಿದೆ ನಾನು, ಚಲನಶೀಲತೆ ಹಕ್ಕಿ ರಾತ್ರಿ ಹಗಲು ಎಲ್ಲದೆ ತನ್ನ ರೆಕ್ಕೆಗಳನ್ನು ಬೀಸುತ್ತಾ ಎಲ್ಲ ಕಡೆ ಸಂಚಾರ ಮಾಡುತ್ತೆ. ಅಂದರೆ ಮೇಲಕ್ಕೆ ಕೆಳಕ್ಕೆ ಸಂಚಾರ ಮಾಡುತ್ತೆ ಅಂತ ಹೇಳಿದ್ನಲ್ವಾ. ಹಂಗೆ ಚಲನಶೀಲತೆ ಜೀವಂತಿಕೆಯ ಗುಣ, ನಿಸರ್ಗ ಹೊಂದಾಣಿಕೆಯ ಕಾಲ ಉರುಳುತ್ತದೆ. ಅಂದರೆ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಏನು ಮಾಡುತ್ತೆ, ಉರುಳಿ ಹೋಗುತ್ತದೆ, ಅದಕ್ಕೆ ತಡೆ ಎಂಬುದಿಲ್ಲ. ಎಂಥ ಪ್ರಭಾವಶೀಲ ವ್ಯಕ್ತಿಯಾದರೂ ಸಹ ಈ ನಿಸರ್ಗದತ್ತ ಅಂದರೆ ಈ ಕಾಲಚಕ್ರದ ಎದುರು ಏನು ಮಾಡಬೇಕು, ತಲೆನ ಬಾಗಲೇಬೇಕು ಅಥವಾ ಅದಕ್ಕೆ ಹೊಂದಿಕೊಳ್ಳಲೇಬೇಕು. ಆಯಾ ಕಾಲದಲ್ಲಿ ನಡೆದ ಅಂದರೆ ಈ ಪೂರ್ತಿ ಸಾರಾಂಶ ಅಂದರೆ ಆಯಾ ಕಾಲದಲ್ಲಿ ನಡೆದ ಘಟನೆಗಳು ಕಾಲ ಉರುಳಿದಂತೆ ಅವು ಇತಿಹಾಸ ಆಗುತ್ತಾ ಹೋಗುತ್ತದೆ. ಕವಿ ಬೇಂದ್ರೆಯವರು ಕಾಲದ ಗತಿನ ಆರೋಗ್ಯಕ್ಕೆ ನಾನು ಸಮೀಕರಿಸಿ ಹೇಳಿದ್ದಾರೆ ಅಂತ ಹೇಳಿದೆ. ಆಮೇಲೆ ಕಾಲಪಕ್ಷಿ ಒಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದು. ಇಂಥ ಭಾವಗೀತೆಯನ್ನು ಪರಿಚಯಿಸುವುದೇ ಇಲ್ಲಿನ ಆಶಯ. ಇಲ್ಲಿಗೆ ಈ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎಂಬ ಪದ್ಯ ಮುಕ್ತಾಯವಾಗುತ್ತದೆ. ನಿಮಗೆ ಕೆಲವು ಪ್ರಶ್ನೆಗಳು ಅಂದರೆ ಈ ಕವಿ ಪರಿಚಯ, ನಿಮಗೆ ಯಾವುದೇ ಎಕ್ಸಾಮ್ಗರು ಕವಿ ಪರಿಚಯ ಅನ್ನೋದು ಇಂಪಾರ್ಟೆಂಟು, 3 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ ಈ ಕವಿ ಪರಿಚಯನು. ಮತ್ತು ಕೆಲವು ಪ್ರಶ್ನೆಗಳು, ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ, ಆಮೇಲೆ ಹಕ್ಕಿ ಯಾರ ನೆತ್ತಿಯನ್ನು ಕುಕ್ಕಿದೆ, ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ, ಹಕ್ಕಿಯು ಯಾರನ್ನು ಅರಸಿದೆ ಎಂಬ ಈ ಕೆಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹುಡುಕಿ ಉತ್ತರಿಸಿದರೆ ನಿಮಗೆ ಈ ಪದ್ಯ ಭಾಗ ಅರ್ಥ ಆಗಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು.